ನಾವು ನನ್ನ ಹೆಸರು ಸಿ ನಂಜಪ್ಪ, ಕರ್ನಾಟಕ ರಾಜ್ಯ ಮಂಡಳ ಸಂಘದ ರಾಜ್ಯಾಧ್ಯಕ್ಷರು. ನಾವು ಈ 4 ವರ್ಷಗಳಿಂದ ನಾವು ಪ್ರತಿಭಾ ಪುರಸ್ಕಾರನ ನಮ್ಮ ರಾಜ್ಯ ಸಂಘ ವತಿಯಿಂದ ಮಾಡ್ತಾ ಇದ್ದೀರಿ. ಇದು 5ನೇ ವರ್ಷದ್ದು. ನಾವು ಸುಮಾರು 300 ರಿಂದ 500 ಜನಕ್ಕೆ ಪ್ರತಿಭಾ ಪುರಸ್ಕಾರನ ಮಾಡ್ತಾ ಇದ್ದೀರಿ. ಈಗ SLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸೋರಿಗೆ 3 ಜನಕ್ಕೆ ಮತ್ತು PUCಯಲ್ಲಿ 9 ಜನಕ್ಕೆ ಆರ್ಟ್ಸು ಮತ್ತು ಸೈನ್ಸ್ ಮತ್ತು ಕಾಮರ್ಸ್ 3 ಸಮ ವಿಷಯಗಳ ಪ್ರಕಾರ ಕೊಡ್ತಾ ಇದ್ದೀರಿ. ಅದು ಒಂದು ಜಿಲ್ಲೆಗೆ ಒಟ್ಟು 30 ಜಿಲ್ಲೆಯಿಂದ 360 ಜನಕ್ಕೆ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀರಿ. ಈ ಪ್ರತಿಭಾ ಪುರಸ್ಕಾರನ 5/8/2018 ವೈಮೋನ್ಸಾವಪ್ಪ ಚೌಟ್ರಿ ಅಲ್ಲಿ ಯಶವಂತಪುರ ಅಲ್ಲಿ ಮಾಡ್ತಾ ಇದ್ದೀರಿ. ಹೋದ ವರ್ಷನೂ ಅಲ್ಲೇ ಮಾಡಿದ್ರಿ, ಈ ವರ್ಷನೂ ಅಲ್ಲೇ ಮಾಡ್ತಾ ಇದ್ದೀರಿ. ಈ ಈ ಪ್ರತಿಭಾ ಪುರಸ್ಕಾರಕ್ಕೆ ಮಕ್ಕಳಿಗೆ ಕ್ಯಾಶ್ ಪ್ರೈಸು ಅವೆಲ್ಲ ದಾನಿಗಳು ಕೊಡ್ತಾ ಇದ್ದಾರೆ ಮತ್ತು ಉಳಿಕೆ ಹಣವನ್ನು ನಾವು ಸಂಘದಿಂದಲೇ ಹಾಕಿ ಮಾಡ್ತಾ ಇದ್ದೀರಿ. ಇದು ಸುಮಾರು 4-5 ಲಕ್ಷ 6 ಲಕ್ಷದ ಮೇಲೆ ಹಣ ಖರ್ಚು ಮಾಡ್ತಾ ಇದ್ದೀರಿ. ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದ್ರಿಂದ ಏನಾಗಿತ್ತು ಅಂತಂದರೆ, ನಾವು ಪ್ರೋತ್ಸಾಹ ಮಾಡಿದ್ದರಿಂದ ಒಬ್ಬರು IAS ಮಾಡಿ ನಾವು ಕಳೆದ ಸಾಲಲ್ಲಿ ಪ್ರತಿಭಾ ಪುರಸ್ಕಾರದಲ್ಲಿ ಅವರು ಬಂದು ನಾವು IAS ಆಗಿದೆ 483ನೇ ರ್ಯಾಂಕಲ್ಲಿ ಮಾಡಿದ್ದೀವಿ ಅಂತೇಳಿ ಬಂದು ಅವ್ರನ್ನು ಕರೆಸಿ ನಾವು ಸನ್ಮಾನ ಮಾಡಿದ್ವಿ. ಹಂಗೆ ಅಂತಂದರೆ ಪ್ರತಿಭೆಗಳು ಈಚೆ ಬರೋದು ಗೊತ್ತಾಗುತ್ತೆ ನಮಗೆ ಅಂತೇಳಿ. ನಮಗೆ ಹೆಚ್ಚು ಹೆಚ್ಚು ಅಂಕ ಗಳಿಸುವಂಥವ್ರು ಎಲ್ಲಿದ್ದಾರೆ, ಬಡ ಮಕ್ಕಳು ಎಲ್ಲಿದ್ದಾರೆ, ಅವ್ರಿಗೆಲ್ಲ ಫೀಸ್ ಕಟ್ಟೋದಾಗಲಿ ಅವನ್ನೆಲ್ಲ ನಾವು ಸಂಘದ ವತಿಯಿಂದ ಮಾಡೋದ್ರಿಂದ ನಾವು ಅದು ಗೊತ್ತಾಗುತ್ತೆ. ನಿಮ್ಮ ಪ್ರೋಗ್ರಾಮ್ಗೆ ಯಾರು ಚೀಫ್ ಗೆಸ್ಟ್ ಸರ್? ನಮಗೆ ನಮ್ಮ ಪ್ರೋಗ್ರಾಮ್ಗೆ CM ಅವರು. ಅವರಲ್ಲಿ ಏನಾದರೂ ಬೇಡಿಕೆ ಇಡ್ತಾ ಇದ್ದೀರಾ? ಅವರಲ್ಲಿ ನಾವೊಂದು ಬೇಡಿಕೆ ಇಡ್ತಾ ಇದ್ದೀರಿ. ಆ ದಿವಸ ನಮ್ಮ ಜನಾಂಗವನ್ನು ಹೆಸರು ಸೇರಿಸೋಕ್ಕೆ ಒತ್ತಾಯ ಮಾಡ್ತೀವಿ. ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮ್ಮ ನಂಬರ್? ಕಾಂಟ್ಯಾಕ್ಟ್ ನಂಬರು 9998607891 ಒಂದು. ಮತ್ತೆ ಇನ್ನೊಂದು ಲ್ಯಾಂಡ್ಲೈನ್ ಇದೆ 0802234690664. ಅದು ನಮ್ಮ ಲೆಟರ್ಡಲ್ಲಿ ಇದೆ, ಅದು ಅಷ್ಟು ನಮ್ಮ ನಂಬರ್ಗಳು. ಮತ್ತೆ ನಮ್ಮ ಇನ್ನೊಬ್ಬರು ನಂಬರ್ ಸುಬ್ರಹ್ಮಣ್ಯ ಗಿರಿಧರ್ ಅಂತ ನಂಬರ್ 9861438585. ಸುಬ್ರಹ್ಮಣ್ಯ ಗಿರಿಧರ್ ಅವ್ರು ಏನಾಗಿದ್ದೀರಾ ಸರ್ ಸಂಘದಲ್ಲಿ? ನಾನು ಈ ಸಂಘದಲ್ಲಿ ಖಜಾಂಚಿ ಆಗಿದ್ದೀನಿ. ಹಾಗೂ ಕೂಡ ಈ ಒಂದು ಸಂಘದಲ್ಲಿ ಇನ್ನೂ ಹೆಚ್ಚಿನ ಸಂಘಟನೆ ಮಾಡೋದಕ್ಕೋಸ್ಕರ ಮಹಿಳಾ ಸಂಘ ಹಾಗೂ ಕೂಡ ಮಹಿಳಾ ಘಟಕ ಹಾಗೂ ಕೂಡ ಯುವಕರ ಒಂದು ಘಟಕವನ್ನು ನಾವು ಮಾಡಬೇಕು ಅಂತ ಈಗ ಆಲ್ರೆಡಿ ಸರ್ ಸಂಘದಲ್ಲಿ ನಿರ್ಧರಿಸಿದ್ದೇವೆ. ಸೊ ಮುಂದಿನ ತಿಂಗಳಲ್ಲಿ ಅದು ಕೂಡ ಒಂದು ಯಶಸ್ವಿಯಾಗಿ ಆಗೇ ಆಗುತ್ತೆ. ನಮ್ಮ ಜನಾಂಗದ ಏನು ಬೇಡಿಕೆ ಇದೆ SC ಅದನ್ನು ನಾವು ಮಾಡೇ ತೀರಬೇಕು ಅಂತಕ್ಕಂಥ ನಿರ್ಧಾರದಿಂದ ಈ ಒಂದು ಇಷ್ಟೆಲ್ಲ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ.